ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂದೇಶವನ್ನು ಕೊಡಲು ಇಷ್ಟಪಡ್ತೇವೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನೀನು ನಿಜಕ್ಕೂ ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳುವುದಕ್ಕೆ ಯೋಗ್ಯನಲ್ಲ. ನೀನು ಯಾವುದಾದರೂ ಮದರ್ಸಾದಲ್ಲಿ, ಯಾವುದಾದರೂ ಮಸೀದಿಯಲ್ಲಿ ಕುಳಿತು ಪಠಣ ಮಾಡುವುದನ್ನು ಕಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ರಾಜ್ಯದ ಮುಖ್ಯಮಂತ್ರಿಯಾದಂತ ನೀನು 6.5-7 ಕೋಟಿ ಜನರ ಪ್ರತಿನಿಧಿಯಾಗಿ ಇವತ್ತು ವಿದೇಶ ನಮ್ಮ ಶತ್ರು ದೇಶದ ಜೈಘೋಷ ಹಾಕುವಂತದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಮೌನ ಕುಳಿತಿದ್ರಿ ಅಂದ್ರೆ ಸಮರ್ಥನೆ ಮಾಡ್ಕೊಂಡ ನೀವು ನಿನ್ನೆ ಜೈಘೋಷ ಹಾಕಿದಂತ ವ್ಯಕ್ತಿಗೆ ಅವಾಗಿಂದ ಅವಾಗ ಬಂಧನ ಮಾಡಿ ಅವ್ನು ಯಾವನೇ ಇರ್ಲಿ ಒದ್ದಾಗ ಹಾಕು ಅಂದಾಗ ನೀನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ ಅನ್ಕೊಳ್ತಾ ಇದ್ದೆವು. ಆದ್ರೆ ಮೌನ ಅವಾಗ ಯಾವಾಗ ಕುಳಿತಿದ್ರಿ ಅಂದ್ರೆ ನೀವು ಅದಕ್ಕೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅನ್ನುವಂತ ಅರ್ಥ. ಇವತ್ತು ಒಬ್ಬ ಹೋಮ್ ಮಿನಿಸ್ಟರ್ ಅವನು ಇವನಿಗಿಂತ ನಾಳೆ FSL ರಿಪೋರ್ಟ್ ವರದಿ ಬಂದ ಮೇಲೆ ನಾವು ಬಂಧನ ಮಾಡ್ತೀವಿ. ಇಂಥ ಅಯೋಗ್ಯರು ನೀವು ಸರ್ಕಾರ ನಡೆಸೋದಕ್ಕೆ ಲಾಯಕಲ್ಲ. ವಿಧಾನಸೌಧದಲ್ಲಿ ಜೈಘೋಷ ಹಾಕಿದ ನಂತರ FSL ರಿಪೋರ್ಟ್ ಬೇಕನ್ನುವಂತ ಮಾತಾಡ್ತೀರಿ ಅಂದ್ರೆ ನಿನ್ನಂತ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದೇವೆ. ನಮ್ಮ ಪೊಲೀಸ್ ಸಹೋದರರಲ್ಲಿ ಮನವಿ ಮಾಡ್ತೇವೆ, ನಮಗೆ ಗೊತ್ತು ನೀವು ಹೇಗೂ ಬಂಧನ ಮಾಡ್ತೀರಿ, ನಿಮ್ಮ ಮೇಲಿನ ಪ್ರೆಷರ್ ಇರ್ತದೆ ಅಂಥೇಳಿ. ಆದ್ರೆ ನೀವು ಕೂಡ ತಲೆ ತೆಗೆಸುವಂತ ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ನೀವು ಕೂಡ ಅದನ್ನು ಸಹಿಸೋದಿಲ್ಲ, ನೀವು ಕೂಡ ತಲೆ ಸಹಿಸುವಂತ ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಈ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಸಲ ಧಿಕ್ಕಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮ್ಮ ಹಿರಿಯರಾದ ರೇವಣಸಿದ್ದಪ್ಪ ಜಲದ ಸರ್ ಒಂದು 2 ನಿಮಿಷ ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾ ಕೀ ಜೈ. ಬಂಧುಗಳೇ, ನಿನ್ನೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಅದು ಈ ದೇಶಕ್ಕಾಗಿ ರಾಜ್ಯದ ಜನತೆಗೆ ನ್ಯಾಯವನ್ನು ಕೊಡ್ತಕ್ಕಂತ ನ್ಯಾಯ ದೇವಾಲಯದಲ್ಲಿ ಒಂದು ಅಹಿತಕರ ಘಟನೆ ನಡೀತು.